ಹಾಯ್ ಹೆಲೋ ಸ್ಟೂಡೆಂಟ್ಸ್ ಇವತ್ತು ನಾವು ಒಂದು ಬಯೋಟೆಕ್ನಾಲಜಿ ಒಂದು ಟಾಪಿಕ್ನೊಂದಿಗೆ ಇವತ್ತು ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ ನೀವೆಲ್ಲ ಓದಿರ್ತಕ್ಕಂಥ ಒಂದು ಒಂದು ಟಾಪಿಕ್ಗೆ ಕಾರ್ ಟಿ ಸೆಲ್ಸ್ ಅಂತ ಹೇಳ್ಬಿಟ್ಟು ಸೊ ಕಾರಿ ಸೆಲ್ಸ್ನ ಇದನ್ನ ಕ್ಯಾನ್ಸರ್ ಗುಣಪಡಿಸ್ಲಿಕ್ಕೆ ಸಿ ಇ ಸೆಲ್ಸ್ನ ಪ್ರಯೋಗ ಇದನ್ನ ಬಳಸ್ಕೊಳ್ಲಾಗ್ತದೆ ಸೊ ಏನಿದು ಕಾರ್ ಟಿ ಸೆಲ್ಸ್ ಒಂದು ಸ್ವಲ್ಪ ಇದರ ಡೀಟೇಲ್ಸ್ ನೋಡೋಣ ಸೊ ಇಲ್ಲಿ ಕಾರ್ ಅಂದರೆ ನಾವು ಬಳಸೋ ಕಾರ್ ಅಂತಲ್ಲ ಸೊ ಕಾರ್ನ ಪೂರ್ತಿ ವಿಸ್ತರಣೆ ಬಂದು ಕೈಮರಿಕ್ ಆಂಟಿಜೆನ್ ರಿಸೆಪ್ಟರ್ ಟಿ ಸೆಲ್ಸ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆಲ್ಲ ಗೊತ್ತಿದೆ ಸರ್ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಟಿ ಸೆಲ್ಸ್ನ ಪಾತ್ರ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಸೊ ಇಡೀ ನಮ್ಮ ರಕ್ತವನ್ನು ತೆಗೆದುಕೊಂಡಾಗ ರಕ್ತದಲ್ಲಿ ಆರ್ ಬಿ ಸಿ ಸು ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸು ಈ ಥರದ ಮೂರು ರೀತಿಯ ಒಂದು ಜೀವಕೋಶಗಳು ಇರ್ತವೆ ಈ ಜೀವಕೋಶಗಳಲ್ಲಿ ಡಬ್ಲ್ಯೂ ಬಿ ಸಿ ಇದೆಯಲ್ಲ ಇವೇನೇ ರೋಗ ನಿರೋಧಕ ಶಕ್ತಿನ ಕೊಡ್ತಕ್ಕಂಥದ್ದು ಸೊ ನಮಗೆ ಕಾಯಿಲೆ ತರ್ತಕ್ಕಂಥ ರೋಗಕಾರಕ ಸೂಕ್ಷ್ಮ ಜೀವಿಯೊಂದಿಗೆ ಹೋರಾಟ ನಡೆಸಿ ಅದನ್ನು ಸಾಯಿಸಿ ಸೊ ನಮಗೆ ಕಾಯಿಲೆ ಬರ್ದಂಗೆ ಸೊ ನಮಗೆ ರಕ್ಷಣೆ ಕೊಡ್ತಾ ಇರ್ತದೆ ಈ ಡಬ್ಲ್ಯೂ ಬಿ ಸಿ ಸಲ್ಲಿ ಐದು ಥರದ ಡಬ್ಲ್ಯೂ ಬಿ ಸಿ ಇದ್ದಾವೆ ಸೊ ನಿಮಗೆಲ್ಲ ನೀವು ಗೊತ್ತಿರ್ಬೋದು ಸೊ ಒಂದು ನ್ಯೂಟ್ರೋಫಿಲ್ಸ್ ಅಂತ ಹೇಳಿಬಿಟ್ಟು ಸೊ ಇನ್ನೊಂದು ಎಸನೋಫಿಲ್ಸ್ ಅಂತ ಹೇಳಿ ಇನ್ನೊಂದು ಬೇಸೋಫಿಲ್ಸ್ ಅಂತ ಹೇಳಿ ಆಮೇಲೆ ಲಿಂಫೋಸೈಡ್ಸ್ ಮತ್ತು ಮಾನೋಸೈಡ್ಸ್ ಅಂತ ಹೇಳಿ ಈ ಐದು ರೀತಿಯಾದ ಡಬ್ಲ್ಯೂ ಬಿ ಸಿ ಸಿ ನಮಗೆ ರೋಗಕಾರಕ ಸೂಕ್ಷ್ಮಜೀವಿಗಳಿಂದ ರಕ್ಷಣೆ ಕೊಡ್ತಕ್ಕಂಥದ್ದು ಇಲ್ಲಿ ಒಂದೊಂದು ರೀತಿಯ ಡಬ್ಲ್ಯೂ ಬಿ ಸಿ ಒಂದು ರೀತಿ ಕೆಲಸ ಮಾಡ್ತದೆ ಸೊ ಕೆಲವು ರೀತಿಯ ಡಬ್ಲ್ಯೂ ಬಿ ಸಿ ರೋಗಕಾರಕ ಸೂಕ್ಷ್ಮ ಜೀವಿಯನ್ನು ಸಾಯಿಸಲಿಕ್ಕೆ ಅದ್ರ ವಿರುದ್ಧ ಕೆಲವು ರಾಸಾಯನಿಕ ವಸ್ತುಗಳನ್ನ ಉತ್ಪತ್ತಿ ಮಾಡಿ ಅದನ್ನು ಬಿಡುಗಡೆ ಮಾಡ್ತದೆ ಇನ್ನು ಕೆಲವು ಡಬ್ಲ್ಯೂ ಬಿ ಸಿಗಳು ಆ ರೋಗಕಾರಕ ಜೀವಿಯನ್ನು ಪತ್ತೆ ಹಚ್ಚಿ ಸದನ ನಾಶಪಡಿಸುತ್ತೆ ಇನ್ನು ಕೆಲವು ಡಬ್ಲ್ಯೂ ಬಿ ಸಿ ಏನು ಮಾಡುತ್ತೆ ಅದನ್ನ ನುಂಗ್ ಹಾಕುತ್ತೆ ಸೂಕ್ಷ್ಮ ಜೀವಿಯನ್ನು ಸದನ ನುಂಗ್ ಹಾಕಿ ಅದನ್ನ ಪೂರ್ತಿಯಾಗಿ ನಾಶಪಡಿಸುತ್ತೆ ಈಗ ನಮ್ಮ ಈ ಡಿಸ್ಕಶನ್ ಒಂದು ಹೀರೋ ಬಂದು ಟಿ ಸೆಲ್ಸ್ ಅಂತ ಹೇಳ್ಬಿಟ್ಟು ಸೊ ಡಿ ಸೆಲ್ಸ್ ಅನ್ನೋದು ಇದೊಂದು ರೀತಿಯಾದ ಲಿಂಫೋಸೈಟ್ ಸೊ ಆಗ್ಲೇನು ಐದು ರೀತಿ ಡಬ್ಲ್ಯೂ ಯಾವುದು ಸಿ ನ್ಯೂಟ್ರೋಫಿಲ್ ಅಂತ ಹೇಳಿ ಇನ್ನೊಂದು ಇಸನೋಫಿಲ್ ಅಂತ ಹೇಳಿ ಅದಾದ್ಮೇಲೆ ಏನೊಂದು ಬೇಸೋಫಿಲ್ ಅಂತ ಹೇಳಿ ಲಿಂಫೋಸೈಟ್ ಅಂತ ಮಾನೋಸೈಟ್ ಅಂತ ಈ ಲಿಂಫೋಸೈಟ್ಸ್ ಅಲ್ಲಿ ಮತ್ತೆ ಮೂರ್ ತರ ಇದಾವೆ ಸೊ ಒಂದು ಬಿ ಲಿಂಫೋಸೈಟ್ಸ್ ಅಂತ ಟಿ ಲಿಂಫೋಸೈಟ್ಸ್ ಅಂತ ಮತ್ತೆ ನ್ಯಾಚುರಲ್ ಕಿಲರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಬಿ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ ಗೊತ್ತಾ ಇವು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತವೆ ರೋಗಕಾರಕ ಸೂಕ್ಷ್ಮ ಚೀವಿಸು ಯಾವುದೋ ಒಂದು ತನ್ನ ಹೊರಗಡೆ ಪದರದ ಮೇಲೆ ಒಂದು ರಾಸಾಯನಿಕ ವಸ್ತುವನ್ನು ಹೊತ್ಕೊಂಡು ಬಂದಿರುತ್ತೆ ಅದು ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ವಸ್ತು ಅದನ್ನ ಆಂಟಿಜನ್ ಅಂತ ಹೇಳ್ಬೋದು ಸೊ ಅದಕ್ಕೆ ವಿರುದ್ಧವಾಗಿ ಬಿ ಸೆಲ್ಸ್ ಪ್ರೋಟೀನ್ಸ್ ಉತ್ಪತ್ತಿ ಮಾಡ್ತಾ ಇರ್ತದೆ ಈ ನಿರ್ದಿಷ್ಟ ರೀತಿಯಾದ ಪ್ರೋಟೀನ್ ಕಣಗಳಿದೆಯಲ್ಲ ಇದನ್ನೇ ನಾವು ಆಂಟಿಬಾಡೀಸ್ ಅಂತ ಹೇಳ್ತೀವಿ ಅಥವಾ ವಸ್ತುಗಳು ವಸ್ತುಗಳಂತ ಹೇಳ್ತೀವಿ ಆ ರೋಗಕಾರಕ ಸೂಕ್ಷ್ಮ ಜೀವಿ ಹೊತ್ತು ಬರ್ತಕ್ಕಂಥ ಒಂದು ನಿರ್ದಿಷ್ಟ ರೀತಿಯ ರಾಸಾಯನಿಕ ವಸ್ತು ಇದೆಯಲ್ಲ ಅದನ್ನು ಆ್ಯಂಟಿಜೆನ್ ಅಂತ ಹೇಳ್ತೀವಿ ಸೊ ಬಿ ಸೆಲ್ಸ್ ಆ್ಯಂಟಿಬಡಿಸ್ನ ಪ್ರೊಡ್ಯೂಸ್ ಮಾಡಿ ಆ್ಯಂಟಿಬಡೀಸ್ನ ರಿಲೀಸ್ ಮಾಡುತ್ತೆ ಆ್ಯಂಟಿಬಡೀಸ್ ಹೋಗಿ ಆ ರೋಗಕಾರಕ ಸೂಕ್ಷ್ಮ ಜೀವಿ ಮೇಲೆ ಇರ್ತಕ್ಕಂಥ ಆ್ಯಂಟಿಜೆನ್ಗೆ ಹೋಗಿ ಬೈಂಡ್ ಆಗುತ್ತೆ ಬೈಂಡ್ ಆಗಿದ್ದನ್ನ ರೆಕಗ್ನೈಸ್ ಮಾಡಿ ಸದನ ಅದ್ರ ನಾಶಕ್ಕೆ ಕಾರಣ ಆಗಿರ್ತದೆ ಇನ್ ಟಿ ಸೆಲ್ಸ್ ಕೆಲಸ ಏನು ಗೊತ್ತಾ ಟಿ ಸೆಲ್ಸ್ ನಮ್ಮಲ್ಲಿ ಸೋಂಕು ಗುರಿಯಾಗಿರ್ತಕ್ಕಂಥ ಜೀವಕೋಶಗಳನ್ನ ಪತ್ತೆ ಹಚ್ಚಿ ಅದನ್ನು ನಾಶಪಡಿಸ್ತಾ ಹೋಗ್ತಾ ಇರ್ತದೆ ಸೊ ನಮ್ಮ ದೇಹ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಟಿ ಸೆಲ್ಸ್ ಸ್ಕ್ಯಾನ್ ಮಾಡಿಕೊಂಡು ಯಾವುದಕ್ಕೆ ಇನ್ಫೆಕ್ಷನ್ ಆಗಿದೆಯೋ ಸಂಕುಂಟ್ ಆಗಿದೆಯೋ ಸಂಕುಂಟಾಗಿರ್ತಕ್ಕಂಥ ಒಂದು ಜೀವಕೋಶಗಳನ್ನ ಅದನ್ನ ಪತ್ತೆ ಹಚ್ಚಿ ಅದನ್ನ ನಾಶಪಡಿಸ್ಲು ಹೋಗ್ತಾ ಇರ್ತಾರೆ ಆದರೆ ಒಂದೇನಂತಂದ್ರೆ ಈ ಟಿ ಸೆಲ್ಸ್ಗೆ ನಮ್ಮ ಬಾಡಿಲಿ ಇರ್ತಕ್ಕಂಥ ಕ್ಯಾನ್ಸರ್ ಸೆಲ್ಸ್ನ ಪತ್ತೆ ಹಚ್ಚಕ್ಕೆ ಆಗೋದಿಲ್ಲ ಸೊ ಕ್ಯಾನ್ಸರ್ ಸೆಲ್ಸ್ ಹೇಗಾದ್ರೂ ಆಗಲಿ ಸೊ ಆ ಸ್ಕ್ಯಾನಿಂಗಿಂದ ಟಿ ನ ಒಂದು ಸ್ಕ್ಯಾನಿಂಗ್ ಇಂದ ತಪ್ಪಿಸ್ಕೊಂತಾ ಇರ್ತವೆ ಸೊ ಇದಕ್ಕೆ ನಾವು ನಮ್ಗೆ ತುಂಬಾ ಕ್ಯಾನ್ಸರ್ ಸೆಲ್ಸ್ ತುಂಬಾ ಡೆವಲಪ್ ಆಗಿ ಅದು ಮಲ್ಟಿಪ್ಲೈ ಆಗ್ಬಿಟ್ಟು ಸೊ ತುಂಬಾ ಟ್ಯೂಮರ್ ಫಾರ್ಮ್ ಆದಮೇಲೆ ಕೊನೆಯ ಅಲ್ಲಿ ನಮ್ಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗಿರ್ತದೆ ಸೊ ಕೊನೆ ಕೊನೆಗಳಿಗೆಯಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ನ ಪೂರ್ತಿ ನಾಶಪಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ರೇಡಿಯೋಥೆರಪಿ ಅಥವಾ ಕೀಮೊಥೆರಪಿ ಅಂತ ಹೋಗ್ತೀವಿ ಬಟ್ ಆ ಥೆರಪಿಗಳಿಂದ ಬರೀ ಕ್ಯಾನ್ಸರ್ ಸೆಲ್ಸ್ ಅಷ್ಟೇ ಇಲ್ಲ ನಮ್ಮ ಹೆಲ್ತ್ ಟಿಶ್ಯೂ ಕೂಡ ಸೊ ಡೆಸ್ಟರ್ ಆಗ್ತಾ ಇರ್ತದೆ ಚೆನ್ನಾಗಿ ಅದು ತುಂಬಾ ಸೇಫ್ ಅಂತ ಏನಿಲ್ಲ ಸೈಂಟಿಸ್ಟಿಗೆ ಹೊಸ ಒಂದು ಒಂದು ಮೆಕ್ಯಾನಿಸಮ್ನ ಒಂದು ಹೊಸ ವಿಧಾನವನ್ನು ಡೆವಲಪ್ ಮಾಡಿದ್ದಾರೆ ಒಂದು ಹೊಸ ಟ್ರೀಟ್ಮೆಂಟ್ ಡೆವಲಪ್ ಮಾಡಿದ್ದಾರೆ ಅದೇನೇ ಈ ಕೈಮರಿಕ್ ಆಂಟಿಜನ್ ರಿಸೆಪ್ಟರ್ ಟಿ ಸೆಲ್ಸ್ ಅಂತ ಹೇಳ್ಬಿಟ್ಟು ಸೊ ಇದೇನಿಲ್ಲ ಇದು ರೋಗಿ ಕಡೆಯಿಂದ ರೋಗಿ ದೇಹದಲ್ಲಿರ್ತಕ್ಕಂಥ ಟಿ ಸೆಲ್ಸ್ ನ ತೆಗೆದುಕೊಳ್ಳೋದು ಸೊ ಟಿ ಸೆಲ್ಸ್ ತೆಗೆದುಕೊಂಡು ಆ ಟಿ ಸೆಲ್ಸ್ ಒಳಗಡೆ ಸೊ ಅದಕ್ಕೆ ಒಂದು ಜೀನ್ ಸೇರಿಸ್ತಾರೆ ಓಕೆ ಕ್ಯಾನ್ಸರ್ ಸೆಲ್ಸ್ ಮೇಲೆ ಇರ್ತಕ್ಕಂಥ ಒಂದು ಆಂಟಿಜನ್ ಅದನ್ನ ಗುರುತಿಸತಕ್ಕಂಥ ಅದನ್ನ ಬೈಂಡ್ ಮಾಡ್ಕೊಳ್ತಕ್ಕಂಥ ಒಂದು ರಿಸೆಪ್ಟರ್ ಆಂಟಿಜೆನ್ ರಿಸೆಪ್ಟರ್ ಅಂತ ಈಗ ಕರೀಬಹುದು ಆಂಟಿಜೆನ್ ರಿಸೆಪ್ಟರ್ ಉತ್ಪತ್ತಿಗೆ ಕಾರಣ ಆಗಿರ್ತಕ್ಕಂಥ ಒಂದು ಜೀನ್ ಈ ಟಿ ಸೆಲ್ಸ್ ಒಳಗೆ ಇನ್ಸರ್ಟ್ ಮಾಡ್ತಾರೆ ಇನ್ಸರ್ಟ್ ಮಾಡಲಿಕ್ಕೆ ಸೊ ಒಂದು ವೈರಸ್ನ ಸಹಾಯ ತೆಗೆದುಕೊಂಡು ಸೊ ವೈರ್ ಎಸ್ ಒಳಗಡೆ ಜೀನ್ ಹಾಕಿ ಸೊ ಅದನ್ನ ಸೊ ಟಿ ಸೆಲ್ ಒಳಗಡೆ ಸೊ ಅದನ್ನ ಇಂಜೆಕ್ಟ್ ಮಾಡಲಾಗುತ್ತೆ ಈಗ ಟಿ ಸೆಲ್ಸ್ ಒಳಗಡೆ ಸೊ ಈ ಆಂಟಿಜೆನ್ ರಿಸೆಪ್ಟರ್ ಇರ್ತಕ್ಕಂಥ ಒಂದು ಡೀನೆ ಇದೆ ಸೊ ಈಗ ಆ ಟಿ ಸೆಲ್ಸ್ ಟಿ ಇದೆಲ್ಲ ಲ್ಯಾಬನ್ನ ಮಾಡಲಾಗತ್ತೆ ಓಕೆ ಲ್ಯಾಬರೇಟ್ರಿಲಿ ಪೇಷಂಟ್ ಕಡೆಯಿಂದ ಟಿ ಸೆಲ್ಸ್ ತೆಗೆದುಕೊಂಡು ಸೊ ಅದಕ್ಕೆ ಈ ಆಂಟಿಜೆನ್ ರಿಸೆಪ್ಟರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಜೀನ್ ಅದಕ್ಕೆ ಇನ್ಸರ್ಟ್ ಮಾಡಿ ಸೊ ಲ್ಯಾಬಲ್ಲಿ ಅದನ್ನ ಕಲ್ಟಿವೇಟ್ ಮಾಡ್ತಾರೆ ಸೊ ಥೌಸಂಡ್ಸ್ ಆಫ್ ಸೆಲ್ಸ್ ಮಿಲಿಯನ್ಸ್ ಆಫ್ ಸೆಲ್ಸ್ನ ಕಲ್ಟಿವೇಟ್ ಮಾಡಿ ನಂತರ ಆ್ಯಂಟಿಜೆನ್ ರಿಸೆಪ್ಟ್ ಇರ್ತಕ್ಕಂಥ ಒಂದು ಟಿ ಸೆಲ್ಸ್ನ ಅದೇ ಪೇಷಂಟ್ಗೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ ಈಗ ನಾಡಿ ಟಿ ಸೆಲ್ಸ್ ಮೇಲೆ ಸೊ ಒಂದು ಆ್ಯಂಟೆನ ಥರ ಒಂದು ರಿಸೆಪ್ಟ್ ಮಾಲೀಕ ಇಲ್ದ ಇದು ಹೋಗಿ ಸೊ ನಮ್ಮ ಬಾಡಿ ಸೆಲ್ಸಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯೋ ಆ ಕ್ಯಾನ್ಸರ್ ಸೆಲ್ಸ್ ಮೇಲೆ ಇರ್ತಕ್ಕಂಥ ಒಂದು ನಿರ್ದಿಷ್ಟ ರೀತಿಯಾದ ಪ್ರೋಟೀನ್ ಕಣಕ್ಕೆ ಹೋಗಿದ್ದು ಬೈಂಡ್ ಆಗುತ್ತೆ ಬೈಂಡ್ ಆಗಿದ್ನ ಆಗಿದ್ದ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಇದು ಮಾಡಿಫೈ ಟಿ ಸೆಲ್ಸ್ ಅಂತ ಹೇಳ್ಬೋದು ಓಕೆ ನಮ್ಮಲ್ಲಿರ್ತಕ್ಕಂಥ ಟಿ ಸೆಲ್ಸು ರೆಕಗ್ನೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಹಾಗಾಗಿ ಹೊರಗಡೆ ನಾವು ಅಲ್ಲಿ ಏನ್ ಮಾಡಿದೀವಿ ಅದಕ್ಕೆ ಒಂದು ಆಂಟಿಜನ್ ರಿಸೆಪ್ಟ್ ಬರೋಂಗೆ ಮಾಡಿ ಸೊ ಮತ್ತೆ ದೇಹದ ಒಳಗಡೆ ಪೇಶೆಂಟ್ ದೇಹದೊಳಗಡೆ ಅದನ್ನ ಹಾಕಿದೀವಿ ಸೊ ಇವರು ರೆಕಗ್ನೈಸ್ ಮಾಡಿ ಡಸ್ಟರ್ ಮಾಡ್ತಾ ಹೋಗ್ತಾ ಇರ್ತದೆ ಇದು ತುಂಬಾ ಸೇಫ್ ಅಂತ ಹೇಳ್ಬೋದು ಈಗ ಇದನ್ನ ಎಫ್ ಡಿ ಎ ಕೂಡ ಅಪ್ರೂವ್ ಮಾಡಿದೆ ಯು ಎಸ್ ಎಫ್ ಡಿ ಎ ಅಪ್ರೂವ್ ಮಾಡಿದೆ ಹಾಗೆ ನಮ್ಮ ದೇಶದಲ್ಲಿ ಟಾಟಾ ಮತ್ತೆ ಇನ್ನೊಂದು ಸಂಸ್ಥೆ ಐ ಐ ಟಿ ಮುಂಬೈ ಅವರು ಸೊ ಟಾಟಾ ಮೆಮೊರಿಯಲ್ ಸಂಸ್ಥೆ ಒಂದು ಮತ್ತೆ ಐ ಐ ಟಿ ಮುಂಬೈ ಅವರು ಸೇರಿಕೊಂಡು ಸಿ ಟಿ ಸೆಲ್ಸ್ನ ಡೆವಲಪ್ ಮಾಡಿದ್ದಾರೆ ಸೊ ಈಗ ಆಲ್ರೆಡಿ ಇದರಿಂದ ಕೆಲವು ರೋಗಿಗಳ ಒಂದು ಕ್ಯಾನ್ಸರ್ನ ಓಕೆ ಬ್ಲಡ್ ಕ್ಯಾನ್ಸರ್ನ ಕ್ಯೂರ್ ಮಾಡಲಾಗಿದೆ ಇನ್ನು ಮುಂದಿನ ದಿವಸದಲ್ಲಿ ಸೊ ಹಲವು ರೀತಿಯಾದ ಕ್ಯಾನ್ಸರ್ಸ್ನ ಸಿ ಟಿ ಸೆಲ್ಸಿಂದ ಕ್ಯೂರ್ ಮಾಡ್ಬೋದು